ಸುದ್ದಿ ಮನೆಯಿಂದ ಸಂಸತ್ ಭವನದವರೆಗೆ ಸಂಸದ ಪ್ರತಾಪ್ ಸಿಂಹ ಅವರು ಸಾಗಿದ ಹಾದಿ ಸುದ್ದಿ ಮನೆಯಿಂದ ಸಂಸತ್ಗೆ ಪ್ರವೇಶ ಪಡೆದ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ತಮ್ಮ ಬಲಪಂಥೀಯ ವಿಚಾರಧಾರೆಗಳಿಂದ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ ಕಾರರಾಗಿ ಸಂಪಾದಕೀಯ ಹಾಗೆ ಒಪೆಟ್ ಪುಟದ ನಿರ್ವಹಣೆಯನ್ನ ಕೂಡ ಪ್ರತಾಪ್ ಸಿಂಹ ಅವರು ಹಲವು ವರ್ಷಗಳ ಕಾಲ ನಿರ್ವಹಿಸಿದಂತಹ ಅನುಭವ ಕೂಡ ಅವರು ಇಂದಿಗೂ ವಿಶ್ವವಾಣಿ ಪತ್ರಿಕೆಯಲ್ಲಿ ಅಂಕಣಕಾರರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಿಂದ ಗೆಲ್ಲೋಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಕಾರಣ ಅನ್ನೋದನ್ನ ವೇದಿಕೆ ಮೇಲೆ ನಿರ್ಬಿಡೆಯಿಂದ ಹೇಳಿದ್ದ ಪ್ರತಾಪ್ ಸಿಂಹ ಅವರಿಗೆ ಇನ್ನು ರಾಜಕೀಯ ಪಟುಗಳು ಅರ್ಥ ಆಗಬೇಕಿದೆ ಅಂತ ಬಿಜೆಪಿ ಪಕ್ಷದೊಳಗೆ ಮಾತನಾಡುವವರು ಕೂಡ ಇದ್ದಾರೆ ಪ್ರತಾಪ್ ಸಿಂಹ ಮೂಲತಃ ಹಾಸನ ಜಿಲ್ಲೆಯವರು ಜನಿಸಿದ್ದು ಜನಿಸದ್ದು ಇಪ್ಪತ್ತೊಂದೇ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವ್ರಿಗೆ ಈಗ ನಲವತ್ನಾಲ್ಕು ವರ್ಷ ವಯಸ್ಸು ಉಜಿರೆಯ ಎಸ್ ಡಿ ಎಂ ಕಾಲೇಜ್ನಿಂದ ಮನಶಾಸ್ತ್ರ ಹಾಗೆ ಪತ್ರಿಕೋದ್ಯಮದಲ್ಲಿ ಪದವಿ ಮಂಗಳೂರಿನಲ್ಲಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗ್ತದ ಬೆತ್ತಲೆ ಜಗತ್ತು ಅಂಕಣದ ಮೂಲಕ ಆ ಪತ್ರಿಕೆಯಲ್ಲಿ ಸುದೀರ್ಘ ಕಾರ್ಯನಿರ್ವಹಿಸಿದ ಮೇಲೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಸುದ್ದಿ ಸಂಪಾದಕರಾಗಿದ್ರು ಪತ್ರಕರ್ತ ವಿಶ್ವೇಶ್ವರ ಭಟ್ ಹೊರತುಪಡಿಸಿ ಇನ್ಯಾವ ಸಂಪಾದಕರ ನೇತೃತ್ವದಲ್ಲೂ ಕೂಡ ಉದ್ಯೋಗ ಮಾಡೋದಿಲ್ಲ ಅಂತ ಪ್ರತಾಪ್ ಸಿಂಹ ಘೋಷಣೆ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಕಣಕ್ಕಿಳಿದ್ರು ಆದರೆ ಅದಾಗ್ಲೇ ಬಿಜೆಪಿಯಿಂದ ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕಿದ್ದ ಸಿಎಚ್ ವಿಜಯಶಂಕರ್ ಬೆಂಬಲಿಗರು ಈ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು ಸ್ಥಳೀಯ ನಾಯಕರ ಅಸಮಾಧಾನ ಹೊರತಾಗಿ ಕೂಡ ಅಖಾಡಕ್ಕೆ ಇಳಿದಂತಹ ಪ್ರತಾಪ್ ಸಿಂಹ ಅವರು ಐದು ಲಕ್ಷದ ಮೂರ್ ಸಾವಿರದ ಒಂಬೈನೂರ ಎಂಟು ಮತಗಳನ್ನು ಪಡೆಯುವ ಮೂಲಕ ಮಾಜಿ ಸಚಿವ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಎಚ್ ವಿಶ್ವನಾಥ್ ವಿರುದ್ಧ ಮೂವತ್ತು ಸಾವಿರ ಮತಗಳ ಅಂತರದಿಂದ ಜಯ ಸಾಧಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಮುಂದಿನ ಬಾರಿ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಘೋಷಿಸಿದ್ರು ಕಾರಣ ಏನು ಅಂದ್ರೆ ನಾನು ಮಾಡಿದ ಕೆಲಸನೇ ನನಗ್ ಮತ ತರಬೇಕು ಆ ರೀತಿಯ ಕೆಲಸವನ್ನ ಮಾಡಿ ತೋರಿಸ್ತೀನಿ ಮೈಸೂರನ್ನು ಲಂಡನ್ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಪ್ರತಾಪ್ ಸಿಂಹ ಅವರು ಮಾತು ಕೊಟ್ಟಿದ್ರು ಮೈಸೂರಿಗೆ ವಿಧಾನಸಭಾ ಚುನಾವಣೆ ಪ್ರಚಾರದ ವೇಳೆ ಬಂದದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಹೊಗಳಿದ್ರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಪಟ್ಟ ಹಿಡಿದು ಕೆಲಸ ಮಾಡಿಸ್ತಾರೆ ಪ್ರತಾಪ್ ಅಂತ ಹೇಳಿದ್ರು ಆದರೆ ಅದೇ ವೇದಿಕೆಯಲ್ಲಿ ಈ ಸಂಸದನ ಸ್ಥಾನ ಮೋದಿ ಕೊಟ್ಟ ಭಿಕ್ಷೆ ಅಂತ ಹೇಳೋ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದರು ಪ್ರತಾಪ್ ಸಿಂಹ ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ನೇರ ಮಾತಾಡಿದ್ದ ಮಾತನಾಡುವ ಪ್ರತಾಪ್ ಸಿಂಹ ಅವರು ಸಂಸದರ ವೇತನ ಭತ್ಯೆಗಳನ್ನ ಹೆಚ್ಚಿಸಬೇಕು ಅಂತ ತಾವು ಆಯ್ಕೆಯಾದ ಆರಂಭದಲ್ಲೇ ಒತ್ತಾಯಿಸಿದ್ರು ಸಂಸದರ ಸ್ಥಾನಮಾನಕ್ಕೆ ತಕ್ಕಂತೆ ವೇತನ ಭತ್ಯೆಗಳು ಇದ್ರೆ ಮತ್ತೊಬ್ಬರ ಹತ್ರ ಕೈ ಚಾಚು ಪ್ರಮೇಯನೇ ಇರೋದಿಲ್ಲ ಅನ್ನೋದು ಪ್ರತಾಪ್ ಸಿಂಹ ಅವರ ವಾದವಾಗಿತ್ತು ಅಂದಹಾಗೆ ಅಂಕಣಕಾರರಾಗಿ ಪ್ರತಾಪ್ ಸಿಂಹ ಅವರು ಬರೆದಂತಹ ಅಂಕಣಗಳ ಸಂಗ್ರಹ ಬೆತ್ತಲೆ ಜಗತ್ತು ಬೆತ್ತಲೆ ಪ್ರಪಂಚದ ಹೆಸರಿನಲ್ಲೇ ಪುಸ್ತಕಗಳಾಗಿ ಬಂದಿವೆ ಅವುಗಳನ್ನು ಹೊರತುಪಡಿಸಿ ನರೇಂದ್ರ ಮೋದಿ ಯಾರು ತುಳಿಯದ ಹಾದಿ ಟಿಪ್ಪು ಸುಲ್ತಾನ ಸ್ವಾತಂತ್ರ್ಯ ವೀರನ ನೇತಾಜಿ ಚಲೋ ದಿಲ್ಲಿ ಅಂತ ಹೋದರೆಲ್ಲಿ ಮೈನಿಂಗ್ ಮಾಫಿಯಾ ಇವರ ಪುಸ್ತಕಗಳು ಚಾಮರಾಜನಗರ ವಿಧಾನಸಭಾ ಉಪಚುನಾವಣೆಯಲ್ಲಿ ಗೀತಾ ಮಹಾದೇವ್ ಪ್ರಸಾದ್ ಅವರ ಬಗ್ಗೆ ಪ್ರತಾಪ್ ಸಿಂಹ ಕೊಟ್ಟಿದ್ದಂತಹ ಒಂದು ಹೇಳಿಕೆ ಕೂಡ ವಿವಾದಕ್ಕೆ ಕಾರಣವಾಯಿತು ಅದೇ ರೀತಿ ನಟ ನಿರ್ಮಾಪಕ ಪ್ರಕಾಶ್ ರಾಜ್ ಪ್ರಕಾಶ್ ರಾಯ್ ವಿಚಾರವಾಗೂ ಕೂಡ ಪೋಸ್ಟ್ ಕಾರ್ಡ್ ವೆಬ್ಸೈಟ್ನಲ್ಲಿ ಪ್ರಕಟವಾಗಿದ್ದ ಸುದ್ದಿಯನ್ನು ಶೇರ್ ಮಾಡಿ ಇದೇ ವಿಚಾರವಾಗಿ ಪ್ರಕಾಶ್ ರಾಜ್ ಅವರು ಪ್ರತಾಪ್ ಸಿಂಹ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೊಡಗು ಪ್ರವಾಹ ಪರಿಸ್ಥಿತಿ ವೀಕ್ಷಣೆಗೆ ಕೇಂದ್ರ ತಂಡವು ಬಂದದ ವೇಳೆ ಬಿಜೆಪಿಯ ಮುಖಂಡರೇ ಒಬ್ರು ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ರು ವೇದಿಕೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೊತೆಗೆ ಕೊಡಗುಗೆ ಪ್ರವಾಹ ಪರಿಹಾರ ವಿಚಾರವಾಗಿ ವಾಗ್ವಾದ ನಡೆದಿತ್ತು ಮೈಸೂರಿನ ಹುಣಸೂರಿನಲ್ಲಿ ಆಂಜನೇಯ ಯಾತ್ರೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆದ ಒಂದು ವಾಗ್ವಾದ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಹೀಗೆ ಐದು ವರ್ಷಗಳ ತಮ್ಮ ಸಂಸದ ಸ್ಥಾನ ನಿಭಾಯಿಸ್ತಾ ಇರೋ ಅವಧಿಯಲ್ಲಿ ಬಹಳ ಮುಖ್ಯವಾಗಿ ರೈಲ್ವೆ ಸೇರಿದಂತೆ ಹಲವು ಇಲಾಖೆಗೆ ಸಂಬಂಧಿಸಿದಂತೆ ಪ್ರತಾಪ್ ಸಿಂಹ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತದೆ ಆದ್ರೆ ಅದೇ ಸಂದರ್ಭದಲ್ಲಿ ವಿವಿಧ ವಿವಾದಾತ್ಮಕ ಹೇಳಿಕೆ ಮೂಲಕ ಕೂಡ ಪ್ರತಾಪ್ ಸಿಂಹ ಸುದ್ದಿ ಮಾಡಿದವರು ಸಂಸದ ಪ್ರತಾಪ್ ಸಿಂಹ ತಾವು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನ ಸಹ ನಡೆಸದ್ದನ್ನ ಮರೆಯುವಂತೆ ಇಲ್ಲ ಬಹುದಿನಗಳ ಕನಸಿನ ಕೂಸಾಗಿದ್ದ ಮೈಸೂರು ಬೆಂಗಳೂರು ಜೋಡಿ ರೈಲು ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಚಾಲನೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೈಸೂರು ರೈಲು ನಿಲ್ದಾಣದ ಅಭಿವೃದ್ಧಿಗೆ ಕಾಯಕಲ್ಪ ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಹೊಸ ರೈಲುಗಳ ಆರಂಭ ಮೈಸೂರಿನ ಮೊದಲ ಫ್ಲೈಓವರ್ ನಿರ್ಮಾಣ ವಿಮಾನ ನಿಲ್ದಾಣಕ್ಕೆ ಪುನರುಜ್ಜೀವನ ಕೊಡಗಿಗೂ ಕೂಡ ರೈಲು ವಿಸ್ತರಣೆ ಸದ್ಯ ಅದು ಈಗಲೂ ಕೂಡ ಚರ್ಚೆಯಲ್ಲಿದೆ ಹೀಗೆ ಹತ್ತು ಹಲವು ಯೋಜನೆಯ ರೂವಾರಿಗಳು ಕೂಡ ಪ್ರತಾಪ್ ಸಿಂಹ ಅವರು ಈ ಬಾರಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಎದುರಾಗಿದ್ದ ದೊಡ್ಡ ಸಮಸ್ಯೆ ಎಂದರೆ ಕೊಡಗಿನ ಜಲಪ್ರವಾಹ ಭಾರೀ ಮಳೆಯಿಂದಾಗಿ ಜನ ತಮ್ಮ ನೆಲೆಯನ್ನ ಕಳ್ಕೊಂಡಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕಸ್ತೂರಿ ರಂಗನ್ ವರದಿ ಜಾರಿ ರೈಲು ಮಾರ್ಗ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಹೀಗೆ ಇಲ್ಲಿನ ಜನರ ಬೇಡಿಕೆ ಇದೆ ಇನ್ನು ಮೈಸೂರಿನ ವಿಚಾರಕ್ಕೆ ಬಂದರೆ ವಿದ್ಯುದ್ದೀಕರಣದ ರೈಲು ಮಾರ್ಗ ಕೇಂದ್ರ ಸರ್ಕಾರದ ನೂತನ ಶಾಲೆಯ ನಿರ್ಮಾಣ ಪ್ರವಾಸೋದ್ಯಮದ ಮತ್ತಷ್ಟು ಅಭಿವೃದ್ಧಿ ಹೀಗೆ ಇನ್ನಷ್ಟು ಮತ್ತಷ್ಟು ಯೋಜನೆಗಳು ಈ ಕಡೆ ಸಂಸದರು ಗಮನ ಹರಿಸ್ತಾ ಇಲ್ಲ ಅನ್ನೋದು ಜನರ ಮಾತು ಯಡಿಯೂರಪ್ಪನವರು ಈ ಬಾರಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡಲು ಆಗದೇ ಇದ್ದಾಗ ಭಾವನಾತ್ಮಕವಾಗಿ ಕಣ್ಣೀರು ಹಾಕಿದ್ರು ಪ್ರತಾಪ್ ಸಿಂಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸೇರಿದ ಹಾಗೆ ಹಲವು ಪ್ರಶಸ್ತಿ ಗೌರವಗಳು ಪ್ರತಾಪ್ ಸಿಂಹ ಅವರಿಗೆ ಸಂದಿವೆ ಸದ್ಯ ಮೈಸೂರಿನಲ್ಲಿ ಪತ್ನಿ ಡಾಕ್ಟರ್ ಅರ್ಪಿತಾ ಹಾಗೆ ಮಗಳು ವಿಪಂಚಿ ಜೊತೆಗೆ ವಾಸವಿದ್ದಾರೆ ಸಾಮಾಜಿಕ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸುವಂತಹ ಕರ್ನಾಟಕದ ಸಂಸದರ ಪೈಕಿ ಪ್ರತಾಪ್ ಸಿಂಹ ಕೂಡ ಪ್ರಮುಖರು ಆದರೆ ಲೋಕಸಭಾ ಚುನಾವಣೆ ಟೈಮ್ಗೆ ಪ್ರತಾಪ್ ಸಿಂಹ ಅವರು ಯಾವ ರೀತಿ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾರೆ ಅಥವಾ ಯಾವ ರೀತಿ ಲೋಕಸಭಾ ಚುನಾವಣೆಯ ಟೈಮ್ಗೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕಾದ್ ನೋಡಬೇಕು